ಸಿಂಹಾಸನ ಕನ್ನಡ ಕನ್ನಡ ಜಿಲ್ಲೆ ಅದೇ ಅಭಿವರ್ಣವನ್ನು ಪೋಡಿಯಂ ಸ್ವಾಗತಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಸ್ನೇಹ ತುಂಬಿದ ಇಸ್ಲಾಂ ಸಹೋದರರೇ, ಸಹೋದರಿಗಳೇ, ಈ ಊರಿನ ಎಲ್ಲ ಅಗ್ರಗಣ್ಯ ನಮ್ಮ ನಾಯಕರುಗಳೇ, ವೇದಿಕೆ ಮೇಲೆ ಕುಳಿತಿರುವಂತ ಆತ್ಮೀಯ ಸಹೋದರ ವಾತ್ಸಲ್ಯದ ಸಿಎಂ ಇಬ್ರಾಹಿಂ ಸಾಹೇಬ್ರೇ, ಉಸ್ತಾದ್ರವರೇ, ಉಲಮಾ ಶಿರೋಮಣಿಗಳೇ, ಹಾಗೇನೆ ಈ ಪರಿಸರವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುವಂತ ನಮ್ಮ MLA ಮತ್ತು ಅವರ ಸಹೋದರರುಗಳು, ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ತಂಗಳ್ರವರ ಬಗ್ಗೆ ಅಥವಾ ಈ ವಿಚಾರದ ಬಗ್ಗೆ ಬಹಳಷ್ಟು ರೀತಿಯಲ್ಲಿ ವರ್ಣಿಸಲಿಕ್ಕಿದ್ದಾರೆ. ಬಹಳಷ್ಟು ದೊಡ್ಡ ವಾಗ್ಮಿಗಳು ಆದಂತ ಸಿಎಂ ಇಬ್ರಾಹಿಂ ಸಾಹೇಬರು, ಅವರು ಇರುವ ಆ ಜಾಗದಲ್ಲಿ ನಾವು ವರ್ಣಿಸುವುದು ಅಸಾಧ್ಯ ಎಂಬುದನ್ನು ತಿಳಿದುಕೊಂಡು ನಾನು ತಂಗಳ್ರವರ ಬಗ್ಗೆ ಹೇಳುದಿದ್ದರೆ ಇಷ್ಟೊಂದೇ ಮಾತು. ನಾವು ದಿನನಿತ್ಯ ಈಗ ಅನುಸ್ಮರಣೆ ಮಾಡುವಂತಹ ಬಹಳಷ್ಟು ಕಾರ್ಯಕ್ರಮಗಳಿದೆ, ಅದರ ಜೊತೆಗೆ ದಿನ ಒಂದು ಸಲ ದಿನಸ್ಮರಣೆ ಮಾಡುವಂತಹ ವ್ಯವಸ್ಥೆ ತಂಗಳ್ರವರ ಬಗ್ಗೆ ಅದು ಆಗುವುದಾದರೆ, ಆ ತಂಗಳ್ರವರು ಹಾಕಿಕೊಟ್ಟಂತಹ ಈ ಸುನ್ನತ್ ಜಮಾಅತ್ತಿನ ಅಡಿಸ್ಥಾನದಲ್ಲಿ ನಡೆಕೊಂಡು ಬರುವಂತಹ ನಮ್ಮೆಲ್ಲರಿಗೂ ಒಂದು ಆದರ್ಶಪ್ರಾಯವಾದಿತ್ತು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅವರ ಬಗ್ಗೆ ದಿನ ಒಂದು ದಿವಸ ನಾವು ಅವರ ನೆನಪು ಮಾಡುದು ಇಷ್ಟು ಮಾತ್ರ ನಾವು ಮಾಡಿಕೊಂಡಾಗ ನಮ್ಮಿಂದ ಯಾವುದೇ ತಪ್ಪುಗಳನ್ನು ಮಾಡಲಿಕ್ಕೆ ಈ ಸುನ್ನತ್ ಜಮಾಅತ್ತಿನವರಿಗೆ ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಅವರ ಆದರ್ಶತೆ ನಮಗೆ ಕಲಿಯಬಹುದು. ಇನ್ನು ಜಮಾತ್ ಮುಸ್ಲಿಂ ಜಮಾತಿಲ್ ಮುಅಲ್ಲಿಮೀನ್, ಇದರ ಬಗ್ಗೆ ನಾನು ಹೇಳಬಯಸ್ತೇನೆ. ಸ್ವಲ್ಪ ಹೆಚ್ಚಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಆತ್ಮೀಯ ನನ್ನ ಸಹೋದರರೇ, 1400 ವರ್ಷಗಳ ಹಿಂದಿನಿಂದ ನಡೆಕೊಂಡು ಬಂದಂತಹ ಇಸ್ಲಾಂ ದೀನನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟೊಂದು ಸುಸಂಪರ್ಕದ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದರೆ, ಇಷ್ಟೊಂದು ಶಿಸ್ತಿನಿಂದ ನಡೆಸಿಕೊಂಡು ಬಂದಿದ್ದರೆ ಅದು ಆಲಿಮಿಗಳ ಸವಾಸ ಎಂದು ಸಾಧ್ಯವಾಯಿತು ಹೊರತು ಯಾವುದೇ ಹಣವಂತರಿಂದ, ಯಾವುದೇ ಉಮರಗಳಿಂದ ಈ ಇಸ್ಲಾಂ ದೀನನ್ನು ಇಷ್ಟೊಂದು ಸುಂದರವಾಗಿ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಲಿಮಿಗಳ ಹಿಂದೆ ನಾವು ಉಮರಗಳು ನಿಂತುಕೊಂಡಾಗ ಮಾತ್ರ ನಾವು ಉಮರಗಳಾಗುತ್ತೇವೆ ಹೊರತು ಅವರನ್ನು ಉಲಮಗಳನ್ನು ಮುಂದಿಟ್ಟುಕೊಂಡು ಮಾಡುವಾಗ ಮಾತ್ರ ಸಾಧ್ಯ ಆಗ್ತದೆ. ನಿಮಗೆ ಗೊತ್ತಿದೆ, ಇವತ್ತು ನಾವು ಕಾಣುತ್ತಿರುವಂತಹ ದೃಶ್ಯ ಈ ಪರಿಸರದಲ್ಲಿ ಯಾವುದೇ ಮಸೀದಿಗಳಲ್ಲಿ 40-50 ಮಂದಿಗಳು ದರ್ಶನ ಕಲಿತಿರುವಂತಹ ಆ ಸಂದರ್ಭಗಳಲ್ಲಿ ಇವತ್ತು ನಮಗೆ ಕಾಣಲಿಕ್ಕೆ ಸಿಗ್ತದೆ 2-4 ಜನ ಮಾತ್ರ ಈ ದರ್ಶನ ಕಲಿಯುವಂತಹ ವ್ಯವಸ್ಥೆ ಆಗಿದೆ. ಇದು ಯಾಕೆ ಆಗಿದೆ ಎಂಬುದನ್ನು ನಾವು ಬಹಳಷ್ಟು ತಿಳ್ಕೊಳ್ಬೇಕಾಗ್ತದೆ. ಅವರಿಗೆ ನಮ್ಮ ಸಹಕಾರ ಕೊಡುವುದಿಲ್ಲ. ಅವರು ಮನುಷ್ಯರು, ಅವರು ಬದುಕಬೇಕು, ಅವರು ಬಾಳ್ಬೇಕು, ಅವರು ಈ ಇಸ್ಲಾಂ ಧರ್ಮದ ಆಲಿಮಿಗಳಾಗಿ ಬಂದಿದ್ದಾದರೂ ಅವರು ನಮಗೆ ಆದರ್ಶತೆಯನ್ನು ಕೊಡ್ತಾರೆ. ಆ ಆದರ್ಶತೆಯನ್ನು ಕೊಡುವಾಗ ಅವರಿಗೆ ನಾವು ಕೊಡುವಂತ ಸಹಕಾರ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಇನ್ನು ಮುಂದಕ್ಕೆ ನಾವು ಆ ಆಲಿಮಿಗಳಿಗೆ ಗೌರವ ಕೊಟ್ಟು ಆಲಿಮಿಗಳಿಗೆ ಸಹಕಾರ ಕೊಟ್ಟಾಗ ಈ ಸುನ್ನತ್ ಜಮಾತಿನ ಈ ಉತ್ತುಂಗ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಸುನ್ನಿ ಜಮಾತಿಲ್ ಮುಅಲ್ಲಿಮೀನ್ ಎಂಬ ಸಂಘಕ್ಕೆ ಅಲ್ಲಾಹು ಆರೋಗ್ಯವನ್ನು, ಇನ್ನು ಈ ಇಸ್ಲಾಂ ಧರ್ಮಕ್ಕೆ, ಇಸ್ಲಾಮಿನ ನಡತೆಗೆ, ಇಸ್ಲಾಮಿನ ಜೀವನಕ್ಕೆ ಇನ್ನೂ ಅತಿಶಕ್ತಿಯನ್ನು ಕೊಡ್ಲಿಕ್ಕೆ ಅವರಿಗೆ ದೇವರು ಅಲ್ಲಾಹು ಕೊಡ್ಲಿ. ಅದರೊಂದಿಗೆ ಅವರು ಕೊಡುವಂತ ಆದರ್ಶತೆಯನ್ನು ನಮಗೂ ಮೈಗೂಡಿಸಲಿಕ್ಕೆ ದೇವರು ಅನುಗ್ರಹಿಸಲಿ ಎಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಆತ್ಮೀಯ ಸಹೋದರಿಗೆ ಹೃದಯ ತುಂಬಿದ ನಮನವನ್ನು ಸಲ್ಲಿಸುತ್ತೇನೆ. ವಾಖಿರ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಬಹುಮಾನ್ಯರನ್ನು ಕೋಟಿ ಕೋಟಿ ಆಲಿಸಿದೆ.